ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15 ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್ ಕ್ಲಾತ್ ಬಜಾರ್ ರಾಯಚೂರು ಈ ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ ಮೊದಲನೇ ಮಹಡಿ ಉಮಾ ಹೋಟೆಲ್ ಕಾಂಪ್ಲೆಕ್ಸ್ ಸ್ಟೇಷನ್ ರೋಡ್ ರಾಯಚೂರು ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ನಮ್ಮ ಕನಸು ನನಸಾಗಿಸಲು ಇಲ್ಲೇ ಭೇಟಿ ನೀಡಿ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ಸದಾಶಿವ ನಗರ್ ಯರಮರಸ್ ಬೈಪಾಸ್ ರೋಡ್ ರಾಯಚೂರು ಜೆಕೆ ಗಾರ್ಮೆಂಟ್ಸ್ ಟ್ರೆಡಿಷನಲ್ ಕ್ಲಾತ್ಸ್ ಫಾರ್ ಕಿಡ್ಸ್ ಗರ್ಲ್ಸ್ ವುಮೆನ್ ಅಂಡ್ ಮೆನ್ ಅಪೋಸಿಟ್ ಎಸ್ ಸಿ ಕೀರ್ತಿ ಕ್ಲಾತ್ ಬಜಾರ್ ಎಂ ಜಿ ರೋಡ್ ರಾಯಚೂರು ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಚ್ಚ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ ಗಳು ಮತ್ತು ಡೈನಿಂಗ್ ಟೇಬಲ್ ಗಳು ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ ಅಬೌ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ ಎಸ್ ಬಿ ಐ ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರು ರಾಯಚೂರು ಜನತೆಗೆ ಸಿಹಿ ಸುದ್ದಿ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ ಇಂದೇ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು ಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% ಇಎಂಐ ಬಜಾಜ್ ಫೈನಾನ್ಸ್ ಅವೈಲಬಲ್ ಎಎಂಎಸ್ ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ ಎಸ್ಬಿಐ ಬ್ಯಾಂಕ್ ಸ್ಟೇಷನ್ ರೋಡ್ ರಾಯಚೂರು ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಮಾಲ್ವೆಯಲ್ಲಿ 3ನೇ ಹಂತದ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಡಿಸಿ ಚಾಲನೆ 2 ಲಕ್ಷಕ್ಕೂ ಅಧಿಕ ಜನರಿಗೆ ಲಸಿಕೆ ನೀಡುವ ಗುರಿ ವೆಂಕಟೇಶ್ ಕುಮಾರ್ ಮಾರ್ಚ್ 27ರಂದು ಲೋಕ ಅದಾಲತ್ ರಾಜಿ ಸಂಧಾನ ಮೂಲಕ ಪ್ರಕರಣ ಇತ್ಯರ್ಥ ಸದುಪಯೋಗ ಪಡೆಯಿರಿ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಅಲ್ಪಸಂಖ್ಯಾತರ ರಾಜಕೀಯವಾಗಿ ತುಳಿಯಲು ಪ್ರಯತ್ನ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಇಂಧನ ಬೆಲೆ ಏರಿಕೆ ಖಂಡಿಸಿ ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಕ್ಷದಿಂದ ಪ್ರತಿಭಟನೆ ಮಾರ್ಚ್ 4ರಂದು ವಿಕಲಚೇತನರಿಗೆ ಉದ್ಯೋಗ ಮೇಳ ತರಬೇತಿ ಮತ್ತು ಉದ್ಯೋಗ ಒದಗಿಸಲು ಮೇಳ ಮಂಜುನಾಥ್ ಲೋಕಾಪುರೆ ಪ್ಯಾಸೆಂಜರ್ ರೈಲು ಸಂಚಾರ ಪ್ರಾರಂಭಕ್ಕೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ ವಾರ್ತೆಗಳ ವಿವರ 3ನೇ ಹಂತದಲ್ಲಿ ಕೊರೋನಾ ಲಸಿಕೆ ನೀಡಲು ಈಗಾಗಲೇ ಜಿಲ್ಲೆಯಲ್ಲಿ ಆರೋಗ್ಯ ಸಮೀಕ್ಷೆ ನಡೆಸಲಾಗಿದ್ದು 60 ವರ್ಷ ಮೇಲ್ಪಟ್ಟವರು ಮತ್ತು ಇತರೆ ಕಾಯಿಲೆಗಳಿಂದ ಬಳಲುತ್ತಿರುವ 2,21,000 ಜನರನ್ನು ಗುರುತಿಸಲಾಗಿದ್ದು ಅವರಿಗೆ ಲಸಿಕೆ ನೀಡಲು ಉದ್ದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಹೇಳಿದರು 3ನೇ ಹಂತದಲ್ಲಿ ಕೊರೋನಾ ಲಸಿಕೆ ನೀಡಲು ಈಗಾಗಲೇ ಜಿಲ್ಲೆಯಲ್ಲಿ ಆರೋಗ್ಯ ಸಮೀಕ್ಷೆ ನಡೆಸಲಾಗಿದ್ದು 60 ವರ್ಷ ಮೇಲ್ಪಟ್ಟಿರುವ ಮತ್ತು ಇತರೆ ಕಾಯಿಲೆಗಳಿಂದ ಬಳಲುತ್ತಿರುವ 2,21,000 ಜನರನ್ನು ಗುರುತಿಸಲಾಗಿದ್ದು ಅವರಿಗೆ ಲಸಿಕೆ ನೀಡಲು ಉದ್ದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಹೇಳಿದರು ಅವರು ಇಂದು ಮಾನವಿ ಸರ್ಕಾರಿ ಆಸ್ಪತ್ರೆಯಲ್ಲಿ 3ನೇ ಹಂತದ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು 60 ವರ್ಷ ಮೇಲ್ಪಟ್ಟವರು 1,73,288 ಜನರಿದ್ದಾರೆ ಸಕ್ಕರೆ ರಕ್ತದೊತ್ತಡ ಕರುಳು ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ 48,304 ಜನರನ್ನು ಸಮೀಕ್ಷೆಯಲ್ಲಿ ಗುರುತಿಸಲಾಗಿದೆ 60 ವರ್ಷ ಮೇಲ್ಪಟ್ಟವರು ಜಿಲ್ಲೆಯ ಎಲ್ಲಾ ತಾಲೂಕು ಆಸ್ಪತ್ರೆಗಳು ಹಾಗೂ ರಾಯಚೂರು ನಗರದ ನವೋದಯ ಬಾಳಂಕೂರು ಖಾಸಗಿ ಆಸ್ಪತ್ರೆಯಲ್ಲಿ ಲಸಿಕೆ ಪಡೆಯುವ ವ್ಯವಸ್ಥೆ ಮಾಡಲಾಗಿದೆ
ರಾಜ್ಯದಿಂದ 30,000 ಲಸಿಕೆ ಮೂರನೇ ಹಂತದಲ್ಲಿ ನೀಡಲು ಪೂರೈಕೆ ಮಾಡಲಾಗಿದೆ. ಎಲ್ಲ ಲಸಿಕೆ ಪೂರ್ಣಗೊಂಡ ನಂತರ ಬೇಡಿಕೆ ಅನುಗುಣವಾಗಿ ಲಸಿಕೆ ಪೂರೈಸಲಾಗುತ್ತದೆ. 60 ವರ್ಷ ಮೇಲ್ಪಟ್ಟವರು ನೇರವಾಗಿ ಹೋಗಿ ಲಸಿಕೆ ಪಡೆಯಬಹುದಾಗಿದೆ. 45 ವರ್ಷದಿಂದ 59 ವರ್ಷದೊಳಗಿನ ಕಾಯಿಲೆಯಿಂದ ಬಳಲುತ್ತಿರುವವರು ವೈದ್ಯರಿಂದ ಪ್ರಮಾಣ ಪತ್ರ ನೀಡಿ ಆಧಾರ್ ಪ್ಯಾನ್ ಗುರುತಿನ ಚೀಟಿ ಸೇರಿ 7 ಆಯ್ದ ಕಾಯ್ದೆಗಳನ್ನು ನೀಡಿ ಲಸಿಕೆ ಪಡೆಯಬಹುದಾಗಿದೆ. ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡವರಿಗೆ ಆದ್ಯತೆ ನೀಡಲಾಗುತ್ತದೆ ಎಂದರು. ಲಸಿಕೆ ಪಡೆದವರು 28 ದಿನಗಳ ನಂತರ ಲಸಿಕೆ ಪಡೆದ ಕೇಂದ್ರದಲ್ಲಿಯೇ ಮತ್ತೊಂದು ಲಸಿಕೆ ಪಡೆಯುವುದು ಕಡ್ಡಾಯವಾಗಿದೆ ಎಂದರು. ಮೊದಲ ಹಂತದಲ್ಲಿ 16,000 ಲಸಿಕೆಯನ್ನು ಸರ್ಕಾರಿ ಮತ್ತು ಖಾಸಗಿ ವೈದ್ಯರು ಸಿಬ್ಬಂದಿಗಳಿಗೆ ನೀಡಲಾಗಿದೆ. ಎರಡನೇ ಹಂತದಲ್ಲಿ ಕಂದಾಯ ಆರ್ಡಿಪಿಆರ್ ಅಂಗನವಾಡಿ ನಗರಾಭಿವೃದ್ಧಿ ಇಲಾಖೆ ಸಿಬ್ಬಂದಿಗಳಿಗೆ ನೀಡಲಾಗಿದೆ. ಎರಡು ಹಂತದಲ್ಲಿ ಪ್ರತಿಶತ 70 ಲಸಿಕೆ ನೀಡಲಾಗಿದೆ. ಕೆಲವರು ಗರ್ಭಿಣಿಯರು ಇತರ ರೋಗಗಳಿರುವವರಿಗೆ ಲಸಿಕೆ ಪಡೆಯದೆ ಇರುವುದರಿಂದ 100% ಸಾಧನೆ ಸಾಧ್ಯವಾಗಿಲ್ಲ ಎಂದರು. ಮೂರನೇ ಹಂತದಲ್ಲಿ ಲಸಿಕೆಯನ್ನು ನವೋದಯ ಮತ್ತು ಬಾಲಂಕ ಆಸ್ಪತ್ರೆಯಲ್ಲಿ ಪಡೆಯುವವರು 250 ರೂಪಾಯಿ ಶುಲ್ಕವನ್ನು ನೀಡಿ ಲಸಿಕೆ ಪಡೆಯಬೇಕಾಗುತ್ತದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಸಿಕೆ ಪಡೆಯಬಹುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ಹಾಗೂ ತಾಲೂಕು ವೈದ್ಯರು ಇದ್ದರು. ರಾಜಿ ಸಂಧಾನದ ಮೂಲಕ ಆಯ್ದ ನ್ಯಾಯಾಲಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮಾರ್ಚ್ 27ರಂದು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಹೇಳಿದರು. ರಾಜಿ ಸಂಧಾನದ ಮೂಲಕ ಆಯ್ದ ನ್ಯಾಯಾಲಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ಮಾರ್ಚ್ 27ರಂದು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ವಿವಾಹ ವಿಚ್ಛೇದನ ಪ್ರಕರಣ ಹೊರತುಪಡಿಸಿ ಇತರೆ ಪ್ರಕರಣಗಳನ್ನು ಪರಿಹರಿಸಿಕೊಳ್ಳುವ ಅವಕಾಶವಿದೆ. ಈಗಾಗಲೇ 5,800 ಪ್ರಕರಣಗಳನ್ನು ಗುರುತಿಸಿ ಎರಡು ಕಡೆಯ ಕಕ್ಷಿದಾರರಿಗೆ ಮಾಹಿತಿ ನೀಡಲಾಗಿದೆ. ರಸ್ತೆ ಅಪಘಾತ, ವಿಮಾ ಪ್ರಕರಣಗಳು, ಬ್ಯಾಂಕ್ ಸಾಲಗಳು, ನೀರು, ವಿದ್ಯುತ್ ಬಿಲ್ ಪ್ರಕರಣಗಳು ಒಳಗೊಂಡಿವೆ. ಅನೇಕ ಸಿವಿಲ್ ಪ್ರಕರಣಗಳನ್ನು ಸಂಧಾನ ಮೂಲಕ ಇತ್ಯರ್ಥಪಡಿಸಲಾಗುತ್ತದೆ. ಲೋಕ ಅದಾಲತ್ನಲ್ಲಿ ಇತ್ಯರ್ಥವಾದ ಪ್ರಕರಣಗಳಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ದ್ವೇಷ ಮತ್ತು ಅಸೂಯೆಯಿಂದ ಪ್ರಕರಣಗಳು ನ್ಯಾಯಾಲಯ ಕಟ್ಟೆ ಏರಿರುತ್ತವೆ. ಸಮಯ ಮತ್ತು ಹಣ ವ್ಯರ್ಥವಾಗುವುದನ್ನು ತಡೆಯಬಹುದಾಗಿದೆ ಎಂದರು. ಎಲ್ಲ ವಕೀಲರ ಸಹಕಾರದಿಂದ ಲೋಕ ಅದಾಲತ್ ಪ್ರಕರಣ ಇತ್ಯರ್ಥಗೊಳಿಸಲಾಗುತ್ತದೆ. ಕಕ್ಷಿದಾರರು ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು. ಜಿಲ್ಲೆಯಲ್ಲಿ 32,000 ಪ್ರಕರಣಗಳ ವಿಚಾರಣೆ ಬಾಕಿ ಇವೆ. 10 ವರ್ಷಗಳಿಂದ ಬಾಕಿ ಇರುವ 25 ಸಿವಿಲ್ ಮತ್ತು 25 ಕ್ರಿಮಿನಲ್ ಪ್ರಕರಣಗಳನ್ನು ಪಟ್ಟಿ ಮಾಡಲಾಗಿದೆ. ಆದ್ಯತೆಯ ಮೇಲೆ ಪ್ರಕರಣಗಳನ್ನು ಪರಿಹರಿಸಲಾಗುತ್ತದೆ ಎಂದರು. ತಾಲೂಕಿನಂದು ರಾಜ್ಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ನಾವು ನಮ್ಮ ಲೋಕ ಅದಾಲತ್ತನ್ನು ಹಮ್ಮಿಕೊಂಡಿದ್ದೇವೆ. ಈ ಲೋಕ ಅದಾಲತ್ತಿನ ಮುಖ್ಯ ಉದ್ದೇಶ ಅಂತಂದು ಹೇಳಿದ್ರೆ ಪಕ್ಷಗಾರರ ಸಮ್ಮತದಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಪ್ರಕರಣಗಳನ್ನು ನಾವು
ನ್ಯಾಯಾಲಯದ ಸ್ವತಃ ನಾವು ಆಯ್ಕೆ ಮಾಡಿ ಅವನ ಲೋಕಾದಾಲತ್ ಕಳಿಸಿಕೊಡ್ತೀವಿ ಅಥವಾ ಯಾವುದಾದ್ರೂ ಕಕ್ಷಿದಾರರು ತಾವೇ ಸ್ವತಃ ಸ್ವೇಚ್ಛೆಯಿಂದ ಮುಂದೆ ಬಂದು ನಮ್ಮ ಪ್ರಕರಣಗಳನ್ನು ನಾವು ರಾಜಸಂಧಾನದ ಮೂಲಕ ಬಗೆಹರಿಸಿಕೊಂತೀವಿ ಅಂತ ತಿಳಿಸಿದ್ರೆ ಅಂತಹ ಕೇಸುಗಳನ್ನು ನಾವು ಈ ನಮ್ಮ ಲೋಕಾದಾಲತ್ ಕಳಿಸಿಕೊಡ್ತೀವಿ ಈ ಸಂಧಾನ ಅನ್ನುವಂಥ ಶಬ್ದ ನಮಗೇನು ಹೊಸ ಅಲ್ಲ ಸಂಧಾನದ ಉದ್ದೇಶ ಏನಪ್ಪ ಅಂತಂದು ಹೇಳಿದ್ರೆ ಒಬ್ಬ ಸಂಧಾನಕಾರ ಒಬ್ಬರು ಅಥವಾ ಸಂಧಾನ ಇಬ್ಬರು ಸಂಧಾನಕಾರರು ಅಥವಾ ಹೆಚ್ಚಿಗೆ ಇರೋರು ಸಂಧಾನಕಾರರಿಗೆ ಯಾವುದೇ ಕಕ್ಷಿಗಾರರ ಯಾವುದೇ ಒಬ್ಬ ವ್ಯಕ್ತಿಯ ಪರ ಹಿತಾಸಕ್ತಿ ಇರೋದಲ್ಲ ಅಲ್ಲಿ ಇಬ್ಬರು ವ್ಯಕ್ತಿಗಳ ಒಂದು ಒಳಿತು ಬಹಳ ಮುಖ್ಯ ಇರುತ್ತೆ ಹಾಗಾಗಿ ಆ ಸಂಧಾನಕಾರರು ಏನು ಮಾಡ್ತಾರೆ ಇವರ ಮಧ್ಯೆ ಇರುವಂಥ ವ್ಯಾಜ್ಯ ಏನು ಈ ವ್ಯಾಜ್ಯವನ್ನು ಯಾವ ರೀತಿ ಅವರು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಅವರು ಸಲಹೆಗಳನ್ನು ಕೊಡ್ತಾರೆ ಈ ರೀತಿ ನೀವು ಬಗೆಹರಿಸ್ಕೊಂಡಪ್ಪ ಅಂದ್ರೆ ಅನುಕೂಲ ಆಗುತ್ತೆ ಹಲವಾರು ಸಲಹೆಗಳನ್ನು ಕೊಡ್ತಾರೆ ಅವರಿಗೆ ಯಾವುದು ಆಯ್ಕೆ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು ಆ ರೀತಿ ಅವ್ರು ಬಗೆಹರಿಸ್ಕೊಂಡು ಬರುತ್ತೆ ಇಲ್ಲಿ ಈ ಸಂಧಾನದಲ್ಲಿ ಕೇಸ್ ಮುಗಿಸ್ಕೊಳ್ಳೋದಕ್ಕೂ ಮತ್ತು ನ್ಯಾಯಾಲಯದಲ್ಲಿ ಕೇಸ್ ಮುಗಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ ಈ ಸಂಧಾನದಲ್ಲಿ ಏನಾಗುತ್ತೆ ಈಗ ಹೆಂಗೆ ಈಗ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳ್ತಾರೆ ಹಂಗೆ ಈ ಲೋಕದಾಲತ್ನಲ್ಲಿ ಜನತಾ ನ್ಯಾಯಾಲಯ ಅಂತ ನಾವೇನಿರ್ತೀವಿ ಇಲ್ಲಿ ಆ ಜನರೇ ತಮ್ಮ ಕೇಸುಗಳಲ್ಲಿ ನ್ಯಾಯಾಧೀಶರ ಪಾತ್ರವನ್ನು ವಹಿಸಿಕೊಂಡು ತಾವು ಬಗೆಹರಿಸಬೇಕು ಇಲ್ಲಿ ಅವ್ರಿಗೆ ಆಯ್ಕೆ ಇರುತ್ತೆ ಆದರೆ ನ್ಯಾಯಾಲಯದಲ್ಲಿ ಏನಾಗುತ್ತೆ ನಾವು ಕಾನೂನಿನ ಚೌಕಟ್ಟಿನೊಳಗೆ ಅವರ ದಾಖಲೆ ಮತ್ತು ಸಾಕ್ಷಿ ಏನು ಹಾಜರ್ಪಡಿಸಿರ್ತಾರ ಅದನ್ನು ನೋಡಿ ನಾವು ಬಗೆಹರಿಸಕ್ಕೆ ಬರ್ತೇವೆ ಆದರೆ ಇಲ್ಲಿ ರಾಜಸಂಧಾನದ ಮೂಲಕ ಅವರು ಬಗೆಹರಿಸ್ಕೊಂಡಪ್ಪ ಅಂದರೆ ತಮಗೆ ಯಾವ ರೀತಿ ಅನುಕೂಲ ಅನಿಸುತ್ತೋ ಒಬ್ಬರು ಈಗ ಒಂದು ವಾಟ್ನಿ ದಾವೆನೇ ಇರೋದಕ್ಕೆ ಪಾಲ್ವಾಟ್ನಿ ದಾವೆದೊಳಗೆ ಒಬ್ಬ ಹೆಚ್ಚು ಕೊಡ್ಬೋದು ಒಬ್ಬ ಕಡಿಮೆ ತಗೋಬೋದು ಅಥವಾ ಒಬ್ರು ಕೆಳಗಡೆ ತಗೊಂಡು ಒಬ್ರು ಮೇಲ್ಗಡೆ ತಗೊಂಡು ಅನುಕೂಲ ಆದರೆ ನಾವು ಇಲ್ಲಿ ಬಗೆಹರಿಸಬೇಕಾದಪ್ಪಂದ್ರೆ ಅವ್ರ ಹಿಸ್ಸ ಎಷ್ಟು ಆ ಹಿಸ್ಸ ಯಾವ ರೀತಿ ಭಾಗ ಮಾಡ್ಬೋದು ಅಂತಂದೇಳಿ ನಾವು ನಿರ್ಣಯ ಮಾಡ್ತೀವಿ ಆದರೆ ಈ ವಾಟ್ನಿ ದಾವೆಗಳಲ್ಲಿ ಅವರು ಅಲ್ಲೇ ತಾವು ತಮಗೆ ಅನುಕೂಲ ಯಾವ ರೀತಿ ಆಗುತ್ತೆ ಆ ರೀತಿ ಅನುಕೂಲ ರೀತಿಯಿಂದ ಅವರು ಬಗೆಹರಿಸ್ಕೊಂಡ್ಬಿಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಈ ರಾಜಸಂಧಾನ ಮೂಲಕ ಕೇಸುಗಳನ್ನು ಇತ್ಯರ್ಥಪಡಿಸ್ಕೊಳ್ಳೋದಕ್ಕೂ ನ್ಯಾಯಾಲಯದಲ್ಲಿ ಇತ್ಯರ್ಥಪಡಿಸ್ಕೊಳ್ಳೋದಕ್ಕೂ ಏನು ವ್ಯತ್ಯಾಸ ಅಂತಂದೇಳಿದ್ರೆ ಒಂದು ಪ್ರಕರಣ ಯಾವುದೇ ಒಂದು ಪ್ರಕರಣ ರಾಜಸಂಧಾನ ಮೂಲಕ ಲೋಕದಾಲತ್ನಲ್ಲಿ ಇತ್ಯರ್ಥ ಆಯ್ತಪ್ಪ ಅಂದರೆ ಆ ತೀರ್ಪಿನ ವಿರುದ್ಧ ಅವರು ರಾಜಸಂಧಾನದ ವಿರುದ್ಧ ಯಾರೂ ಮೇಲ್ಮನವಿ ಸಲ್ಲಿಸೋಕೆ ಬರೋದಿಲ್ಲ ಆದರೆ ಯಾವುದೇ ಒಂದು ಪ್ರಕರಣವನ್ನು ನಾವು ಈ ತೀರ್ಪಿನ ಮೂಲಕ ಬಗೆಹರಿಸಿದಾಗ ಅದಕ್ಕೆ ಯಾವ ವ್ಯಕ್ತಿಗೆ ಅದು ನಮ್ಮ ತೀರ್ಪು ಸರಿ ಅನಿಸೋದಿಲ್ಲೋ ಅವನು ಮೇಲ್ಮನವಿ ಸಲ್ಲಿಸೋದಕ್ಕೆ ಅವನಿಗೆ ಹಕ್ಕಿರುತ್ತೆ ಈ ಸಂಧಾನದ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಎಲ್ಲರೂ ವಸುದೈವ ಕುಟುಂಬಕಂ ಹೌದಾ ಆ ವಸುದೈವ ಕುಟುಂಬಕಂ ನಾವೆಲ್ಲರೂ ಒಂದೇ ನಾವು ಒಕ್ಕಟ್ಟಾಗಿರ್ಬೇಕು ಅನ್ನೋ ಉದ್ದೇಶದಿಂದನೇ ಇದನ್ನು ಮಾಡ್ತಾರೆ ಇದಕ್ಕೆ ಬಸವಣ್ಣವರು ಒಂದು ತಮ್ಮ ವಚನದಲ್ಲಿ ಹೇಳ್ತಾರೆ ದಯವಿಲ್ಲದ ಧರ್ಮವದ ಉದಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಈ ದಯೆ ಅಂತ ಧರ್ಮ ಅಂತಂದೇನಪ್ಪ ಅಂದರೆ ಯಾವುದೇ ಒಂದು ಜಾತಿ ಅಥವಾ ಪಂಗಡ ಅಲ್ಲ ಧರ್ಮ ಅಂತಂದರೆ ಮನುಕುಲದ ಧರ್ಮ ಈ ನಮಗೆ ಏನಪ್ಪ ಏನು ಒಬ್ಬ ವ್ಯಕ್ತಿ ಧರ್ಮ ಮಾರ್ಗ ಯಾರು ನ್ಯಾಯಯುತ ನ್ಯಾಯ ಇವರು ಒಬ್ರು ಯಾರು ಧರ್ಮಯುತ ಧರ್ಮ ಮತ್ತು ನೀತಿವಂತರಾಗಿರ್ತಾರೆ ಅವರಿಗೆ ಕಾನೂನಿನ ಅವಶ್ಯಕತೆ ಬೀಳೋದಿಲ್ಲ ನೀತಿ ಮತ್ತು ಧರ್ಮ ಬಿಟ್ಟಾಗ ಕಾನೂನು ಬರುತ್ತೆ ಈಗ ಮಹಾಭಾರತ ಮತ್ತು ರಾಮಾಯಣ ತಗೊಳ್ಳಿ ಆ ರಾಮಾಯಣದೊಳಗೆ ಏನಾಯ್ತು ಅಲ್ಲಿ ಪರಸ್ತ್ರೀಯನ್ನ ಅಪಹರಿಸ್ಕೊಂಡು ಹೋಗೋದು ಅನೀತಿ ಅಂತಂದು ಹೇಳಿ ಗೊತ್ತಾಗಿದ್ದಕ್ಕೆ ಅಲ್ಲಿ ರಾಮಾಯಣ ಆಯ್ತು ಮಹಾಭಾರತದೊಳಗೆ ಕೌರವರು ಪಾಂಡವರು ಕೊಡಬೇಕಾದಂತ ಭಾಗ ಕೊಡಲಿಲ್ಲ ಅದು ಅಧರ್ಮ ಅದು ಯಾರಿಗೆ ನಾವು ಕೊಡ್ಬೇಕಾಗಿದ್ದ ಏನಪ್ಪ ಧರ್ಮಯುತವಾಗಿ ಏನು ಕೊಡು ಯಾರನ್ನು ಹೇಳ್ತಿರೋಣ ಧರ್ಮಯುತವಾಗಿ ಏನು ಕೊಡ್ತೀವಿ ಕೊಟ್ಬಿಡು ಅಂತ ಅದಕ್ಕೆ ಎಲ್ಲಿ ಅನೀತಿ ಮತ್ತು ಅಧರ್ಮ ಇರುತ್ತೋ ಅಲ್ಲಿ ಕಾನೂನು ಬರುತ್ತೆ ಅದಕ್ಕೆ ನಾವು ಇಲ್ಲಿ ಸಂಧಾನದ ಮೂಲಕ ನಾವು ಇತ್ಯರ್ಥಪಡಿಸಿದಂಥ ಕೇಸುಗಳು ಆ ಇಬ್ಬರೂ ರಾಜಸಂಧಾನಕರಾಗೋದು ರಾಜಸಂಧಾನ ಮೂಲಕ ಇತ್ಯರ್ಥಪಡಿಸ್ಕೊಳ್ಳೋದ್ರಿಂದ ಅವರಲ್ಲಿ ಮತ್ತೆ ಪರಸ್ಪರ ಪ್ರೀತಿ ಉಂಟಾಗುವಂಥದ್ದು ಇರುತ್ತೆ ನೀವು ಯಾವುದೇ ಒಂದು ಪ್ರಕರಣ ತಗೋರಿ ಒಂದು ದ್ವೇಷ ಮತ್ತು ಇನ್ನೊಂದು ಅಸೂಯೆನೇ ಮುಖ್ಯ ಕಾರಣ ಯಾವುದೇ ಒಂದು ಪ್ರಕರಣ ತಗೊಳ್ಳಿ ಒಂದು ದ್ವೇಷ ಇರುತ್ತೆ ಒಂದು ಕೊಲೆ ಪ್ರಕರಣ ತಗೊಳ್ರಿ ಅಥವಾ ಒಂದು ಯಾವುದೋ ಸಿವಿಲ್ ವ್ಯಾಜ್ಯನ ತಗೊಳ್ರಿ ಈಗ ನಮ್ಮ ಮನೆ ಮುಂದೆ ದಾರಿ ಇರ್ತೈತೆ ಅವ್ರ ನಮ್ಮ ಆ ದಾರಿಯಿಂದನೇ ಓಡಾಡಬೇಕಾಗ್ತಿರ್ತೈತೆ ನಮ್ಮ ಪಕ್ಕದವರಿಗೆ ಅದನ್ನ ನಾವು ಆಬ್ಸ್ಟ್ರಾಕ್ಟ್ ಮಾಡಿದ್ರೆ ಆ ದಾರಿ ಕಟ್ ಮಾಡಿಬಿಡ್ತೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ಈಶ್ವರ್ ನ್ಯಾಯಾಧೀಶರುಗಳಾದ ನಾಗರಾಜ್ ಹೇಮಾ ಪ್ರಸ್ತಾಪುರ್ ನರಸಿಂಹಮೂರ್ತಿ ಅವಿನಾಶ್ ಗಾಳಿ ಸುರೇಶ್ ಮಗ್ಗಣ್ಣವರ್
ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರನ್ನು ರಾಜಕೀಯವಾಗಿ ತುಳಿಯುತ್ತಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಯನ್ನು ಖಂಡಿಸಿ ಮುಸ್ಲಿಂ ಸಮುದಾಯದ ಮುಖಂಡರು ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದ ನಾಯಕರನ್ನು ರಾಜಕೀಯವಾಗಿ ತುಳಿಯುತ್ತಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಯನ್ನು ಖಂಡಿಸಿ ಮುಸ್ಲಿಂ ಸಮುದಾಯದ ಮುಖಂಡರು ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾವಣೆಗೊಂಡ ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತು ಮಾಜಿ ಸಚಿವ ತನ್ವೀರ್ ಶೇಟ್ ಬೆಂಬಲಿಗರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಘೋಷಣೆ ಕೂಗಿದರು. ಮುಸ್ಲಿಂ ಸಮುದಾಯದವರನ್ನು ರಾಜಕೀಯವಾಗಿ ತುಳಿಯುತ್ತಿರುವುದನ್ನು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಕೃತಿ ದಹಿಸಿದರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಪ್ರತಿಕೃತಿಯನ್ನು ವಶಪಡಿಸಿಕೊಂಡರು. ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿರುವ ಮುಸ್ಲಿಂ ನಾಯಕರನ್ನು ರಾಜಕೀಯವಾಗಿ ಮುಗಿಸುವ ಷಡ್ಯಂತ್ರ ನಡೆಸುತ್ತಿರುವುದನ್ನು ಖಂಡಿಸಿದರು. ಮೈಸೂರು ನಗರಪಾಲಿಕೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಯಿಂದ ಅಧಿಕಾರ ಪಡೆದಿರುವ ಹಿನ್ನೆಲೆಯಲ್ಲಿ ಮೈಸೂರಿನ ನರಸಿಂಹರಾಜ್ ಕ್ಷೇತ್ರದ ಶಾಸಕ ತನ್ವೀರ್ ಶೇಟ್ ಇವರ ಮೇಲೆ ಅನಗತ್ಯವಾಗಿ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಜಾತ್ಯತೀತ ಪಕ್ಷಗಳು ಮೈತ್ರಿ ಸಾಧಿಸಿ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಮಾಡಲು ಉದ್ದೇಶದಿಂದ ಕೆಲಸ ಮಾಡಿದ ತನ್ವೀರ್ ಶೇಟ್ ಅವರು ಕೆಲಸ ಮಾಡಿದ್ದನ್ನು ಬೆಂಬಲಿಸುವುದು ಬಿಟ್ಟು ರಾಜಕೀಯವಾಗಿ ತುಳಿಯಲು ಪ್ರಯತ್ನಿಸಿದ್ದಾರೆ ಎಂದು ಕಿಡಿಕಾರಿದರು. ಮುಸ್ಲಿಂ ಮಾಜಿ ಮೇಯರ್ಗಳನ್ನು ತನ್ವೀರ್ ಶೇಟ್ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ವಿರೋಧ ವ್ಯಕ್ತಪಡಿಸಿದ್ದಾರೆ, ಬೆಂಬಲಿಗರ ಗೊಂದಲಕ್ಕೆ ಕಾರಣರಾಗಿದ್ದಾರೆ ಎಂದು ತಿಳಿಸಿದರು. ಮುಸ್ಲಿಂ ಸಮುದಾಯದ ರಾಜಕೀಯ ಮುಖಂಡರನ್ನು ತುಳಿಯುವ ಕೆಲಸ ಮಾಡುತ್ತಿದ್ದಾರೆ, ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಬೆಳವಣಿಗೆಯಲ್ಲ, ಕೆಪಿಸಿಸಿ ಮಧ್ಯಪ್ರವೇಶಿಸಿ ನಡೆಯುತ್ತಿರುವ ಷಡ್ ತಂತ್ರವನ್ನು ತಡೆಯಬೇಕು, ಇಲ್ಲದಿದ್ದರೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಆದಿಲ್ ಶೇಖ್, ಅಜ್ಜು ಸೌದಾಗರ್, ಸೈಯದ್ ಸುಲ್ತಾನ್, ಅಹಮದ್, ಫಿರೋಜ್, ಸೈಯದ್ ಹುಸೇನ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-446-0-18. SR Garments. Iga Raichurinalli January 15 Rinda Adhuriyagi Prarambiside. SR Garments Classic Collections for Kids, Women and Men. Namalli Makkaligagi Vibhinna Reetiya Ochcha Hosa Collection Na Udupugalu Sigutave. Long Frock, Short Frock, Chudidar, Ghagra, Party Wear Dresses, T-Shirts, ಶರ್ಟ್ಸ್, ಪ್ಯಾಂಟ್, ಸೂಟ್, ಜುಬಾಸ್, ಬಾಬಾ ಸೂಟ್, ಮೋದಿ ಸೂಟ್ ಎಕ್ಸೆಟ್ರಾ. ಲೇಡೀಸ್ ವೇರ್ ಫಾರ್ ಚುಡಿದಾರ್, ಪಲಕ್ ಚುಡಿದಾರ್, ಕರಾಚಿ ಚುಡಿದಾರ್, ಪಟಿಯಾಲ, ಲೆಗ್ಗಿನ್ಸ್ ಟಾಪ್, ಜೀನ್ಸ್ ಟಾಪ್, ಕುರ್ತೀಸ್, ಘಾಗ್ರಾ, ಫ್ಯಾನ್ಸಿ ಘಾಗ್ರಾ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸಸ್ ಅವೈಲಬಲ್. ಫಾರ್ ಮೆನ್ಸ್ ವೇರ್ ಶರ್ಟ್, ಟೀ ಶರ್ಟ್, ರೌಂಡ್ ನೆಕ್ ಟೀ ಶರ್ಟ್, ಕಾಲರ್ ಟೀ ಶರ್ಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಪ್ಯಾಂಟ್, ಕಾಟನ್ ಜೀನ್ಸ್, ಜುಬ್ಬಾ ಪೈಜಾಮಾ, ಸೂಟ್ಸ್, ಶೇರ್ವಾನಿ, ಪಾರ್ಟಿ ವೇರ್ ಅಂಡ್ ಡೈಲಿ ವೇರ್ ಡ್ರೆಸ್ಸಸ್ ಅವೈಲಬಲ್. ಫಾರ್ ಆಲ್ ಐಟಮ್ ಲಿಮಿಟೆಡ್ ಸ್ಟಾಕ್.
ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್ ಕ್ಲಾತ್ ಬಜಾರ್ ರಾಯಚೂರ್ ಮೊಬೈಲ್ 9986267919 9916920786 ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ ಮತ್ತ್ಯಾಕ್ ತಡ ಮಾಡ್ತೀರಾ ಹಿಂದೆ ಭೇಟಿ ಕೊಡಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ ಮೊದಲನೇ ಮಹಡಿ ಉಮಾ ಹೋಟೆಲ್ ಕಾಂಪ್ಲೆಕ್ಸ್ ಸ್ಟೇಷನ್ ರೋಡ್ ರಾಯಚೂರ್ ಮೊಬೈಲ್ 8310855630 ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ करिए कुछ करिए नस नस मेरी खोले हाय कुछ करिए कुछ करिए कुछ करिए बस बस बड़ा बोले अब कुछ करिए बैडमिंटन अकादमी ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ಸದಾಶಿವನಗರ್ ಯರಮರಸ್ ಬೈಪಾಸ್ ರೋಡ್ ರಾಯಚೂರು ಮೊಬೈಲ್ 8050771049 ಜೆಕೆ ಗಾರ್ಮೆಂಟ್ಸ್ ಟ್ರೆಡಿಷನಲ್ ಕ್ಲಾತ್ಸ್ ಫಾರ್ ಕಿಡ್ಸ್ ಗರ್ಲ್ಸ್ ವುಮೆನ್ ಅಂಡ್ ಮೆನ್ ಅಪೋಸಿಟ್ ಎಸ್ಸಿ ಕೀರ್ತಿ ಕ್ಲಾತ್ ಬಜಾರ್ ಎಂಜಿ ರೋಡ್ ರಾಯಚೂರು ಚುಡಿದಾರ್ ಲಾಂಗ್ ಫ್ರಾಕ್ ಮಿಡಿ ಚೋಲಿ ಘಾಗ್ರಾ ಕ್ರಾಪ್ ಟಾಪ್ ಶರಾರಾ ಜೀನ್ಸ್ ಟಾಪ್ ವೆಸ್ಟರ್ನ್ ಐಟಮ್ಸ್ ಕುರ್ತಿ ಲೆಗ್ಗಿನ್ಸ್ ಜೀನ್ಸ್ ಕಾರ್ಗೋ ಜಾಗ್ವಾರ್ ಶರ್ಟ್ ಟೀ ಶರ್ಟ್ ಜುಬ್ಬಾ ಪೈಜಾಮಾ ಪಟಾಣಿ ಸೂಟ್ಸ್ ಶೇರ್ವಾನಿ ಬಾಬಾ ಸೂಟ್ಸ್ ಲುಂಗಿ ಟಾವೆಲ್ಸ್ ಅಂಡ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂಡರ್ ಗಾರ್ಮೆಂಟ್ಸ್ ಅವೈಲೇಬಲ್ ನಮ್ಮಲ್ಲಿ ಶೇಕಡಾ 20% ಡಿಸ್ಕೌಂಟ್ ಸೌಲಭ್ಯವಿದೆ ಹಿಂದೆ ಕರೆ ಮಾಡಿ ಜೆಕೆ ಗಾರ್ಮೆಂಟ್ಸ್ ಅಪೋಸಿಟ್ ಎಸ್ಸಿ ಕೀರ್ತಿ ಕ್ಲಾತ್ ಬಜಾರ್ ಎಂಜಿ ರೋಡ್ ರಾಯಚೂರು ಮೊಬೈಲ್ ಸಂಖ್ಯೆ 9448622403 ಹಲೋ ದೋಸ್ತೋ ಮೈ ಹೂ ಡಾಕ್ಟರ್ ವಿನೋದ್ ಶರ್ಮಾ ಏಕ್ ಬ್ರೇನ್ ಸೈನ್ಸ್ ಟ್ರೇನರ್ ಆಜ್ ಮೈ ಲೇಕರ್ ಆಯಾ ಹೂ ಆಪ್ಕೆ ಲಿಯೇ एक डिजिटल माइंड सॉफ्टवेयर ब्रेन साइंस सॉफ्टवेयर जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो आपकी याददाश्त तेज हो और मेमोरी टेक्निक्स आप सीखना चाहते हैं तो आप इस सॉफ्टवेयर के माध्यम से ऐसा कर सकते हैं फोर्थ क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई कंटेंट को जैसे हिस्ट्री ज्योग्राफी पॉलिटी इकोनॉमी साइंस डेफिनेशन डेरिवेशन वोकैबुलरी डिक्शनरी लॉन्ग आंसर्स लॉन्ग थ्योरी ऑब्जेक्टिव टाइप क्वेश्चन एसोसिएशन फॉर्मुलास मैथ्स डायग्राम्स एब्रिविएशंस या किसी भी तरह का कंटेंट जो अब आप आसानी से याद करना चाहते हैं दोस्तों ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी एक्स्ट्रा पावर और आपको सिखाएगा कैसे याद करें कि कभी ना भूलें
द लिविंग रूम ರಾಯಚೂರಿನಲ್ಲಿ ಹೊಚ್ಚ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ ಎಲ್ ಶೇಪ್ ಸೋಫಾ ಸೆಟ್ ಯು ಶೇಪ್ ಸೋಫಾ ಸೆಟ್ ಸೋಫಾ ಬೆಡ್ಗಳು ಲಿವಿಂಗ್ ರೂಮ್ ಫರ್ನಿಚರ್ ಕಾರ್ನರ್ ಸೋಫಾಸ್ ದಿವಾನ್ ಕಾರ್ಡ್ಸ್ ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ ಇಲ್ಲಿ ಭೇಟಿ ಕೊಡಿ लिविंग रूम अबव राही डायग्नोस्टिक बिसाइड एसबीआई बैंक नियर गांधी चौक रायचूर मोबाइल 9353654221 रायचूर जनतेगे सिहि सुद्दि रायचूरिनल्लि मोट्ट मोदल बारिगे एलेक्ट्रो वेहिकल गो ग्रीन नो पेट्रोल नो पोल्यूशन नो लाइसेंस नो नॉइस नो रजिस्ट्रेशन एलेक्ट्रो वेहिकल केवल 10 रूपायल्लि 70 किलोमीटर बळसुव मूलक पेट्रोल निंद मुक्ति पडेदु निम्म तिंगळ उळिताय हेच्चिसिकोळ्ळि ईग सामान्य जनरु मंथ्ली स्कीम मूलक निम्मदागिसिकोळ्ळि केवल तिंगळिगे 5000 रूपायि कट्टुव मूलक बंपर बहुमानगळोंदिगे मोदलने बंपर आफर 4K UHD स्मार्ट आंड्रॉयड 32 इंचस् टीवि एरडने बंपर आफर 4K UHD स्मार्ट आंड्रॉयड 42 इंचस् टीवि मूरने बंपर आफर यो एड्ज DX बाइक नाल्कने बंपर आफर यो ड्रिफ्ट DX बाइक ಇದರ ಜೊತೆಗೆ 500 ರೂಪಾಯಿಗಳಿಂದ 15000 ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ ಈ ಟೆಕೊ ಎಲೆಕ್ಟ್ರಾ ಸಾತಿ ರ್ಯಾಪ್ಟರ್ ಎಮರ್ಜ್ ಬೆನ್ ಎಲ್ಜಿ ಐಕಾನ್ ಔರಾ ಫಾಲ್ಕನ್ ಯೋ ಬೈಕ್ಸ್ ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ ಹಿಂದೆ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್ ಸಿಯಾ ತಲಬ್ ರಾಯಚೂರು ಮೊಬೈಲ್ ನಂಬರ್ 9448302979 ಮತ್ತು 9964204542 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್ ವಿ ಹ್ಯಾವ್ ಆಫೀಸ್ ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್ ಡೀಲರ್ ಇನ್ ವುಡನ್ ಕಾಟ್ ಡೈನಿಂಗ್ ಟೇಬಲ್ ಸೋಫಾ ಸೆಟ್ ಡ್ರೆಸ್ಸಿಂಗ್ ಟೇಬಲ್ ಕಂಪ್ಯೂಟರ್ ಟೇಬಲ್ ಟೀ ಟೇಬಲ್ಸ್ ಆಫೀಸ್ ಚೇರ್ಸ್ ಸ್ಟೀಲ್ ಅಲ್ಮಾರಿ ವಾರ್ಡ್ರೋಬ್ ಟಿವಿ ಸ್ಟ್ಯಾಂಡ್ಸ್ ಗ್ಲಾಸ್ ವಿಯರ್ ಐಟಮ್ಸ್ ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್ ಡ್ಯಾಮ್ರೋ ಸೆಲ್ಲೋ ಚೇರ್ಸ್ ಸುಪ್ರೀಂ ಸೋಫಾ ಸೆಟ್ ಡೋಕೋ ಸ್ಟೈಲ್ ಫರ್ನಿಚರ್ಸ್ ಶ್ರೀ ಸ್ಟೀಲ್ ಫರ್ನಿಚರ್ಸ್ For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240095, 9880240956, 8892589596. AMS Computers. Sales and Service. 0% EMI Bajaj Finance available. Dealers in Lenovo, Asus, Dell, Acer, HP, Epson, CP Plus, Canon, HIK Vision, Microtech, ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಪ್ರಿಂಟರ್ಸ್ ಸಿಸಿಟಿವಿ ಕ್ಯಾಮ್ರಾ ಕಾರ್ಟ್ರೇಜ್ ರಿಫಿಲ್ಲಿಂಗ್ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಯುಪಿಎಸ್ ಇನ್ವರ್ಟರ್ ಅಂಡ್ ಬ್ಯಾಟರೀಸ್ ಸರ್ವರ್ ಅಂಡ್ ನೆಟ್ವರ್ಕಿಂಗ್ ಸಾಫ್ಟ್ವೇರ್ಸ್ ಬಿಲ್ಲಿಂಗ್ ಮಷೀನ್ಸ್ ಪ್ರೊಜೆಕ್ಟರ್ ಅಂಡ್ DSLR ಕ್ಯಾಮ್ರಾಸ್ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ ಅಕ್ಸೆಸರೀಸ್ ಆಂಟಿವೈರಸ್ Lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ದರ ಏರಿಕೆ ಖಂಡಿಸಿ ಸಿಪಿಐಎಂಎಲ್ ಪಕ್ಷದ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ದರ ಏರಿಕೆ ಖಂಡಿಸಿ ಸಿಪಿಐಎಂಎಲ್ ಪಕ್ಷದ ಕಾರ್ಯಕರ್ತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು
ಟೈಲರ್ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಬದುಕಲಾರದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಈಗಾಗಲೇ ಕೋವಿಡ್ ದಾಳಿಯಿಂದ ಹೈರಾಣಾಗಿರುವ ಜನರ ಮೇಲೆ ತೈಲ ಬೆಲೆ ಏರಿಕೆ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ. 300 ದಿನಗಳ ಅವಧಿಯಲ್ಲಿ 66 ಬಾರಿ ತೈಲ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಲಾಭಕ್ಕೆ ಪೂರಕವಾದ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದು ಆಪಾದಿಸಿದರು. ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ದರಗಳನ್ನು ಕೂಡಲೇ ಇಳಿಕೆ ಮಾಡಬೇಕು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಿಸಬೇಕು. 3 ಕೃಷಿ ವಿರೋಧ ಕಾಯ್ದೆಗಳನ್ನು ರದ್ದುಗೊಳಿಸಬೇಕು. ರೈತರ ಬೆಳೆ ಭರವಸೆ ಹಾಗೂ ಸೇವೆಗಳ ಕಾಯ್ದೆ ರದ್ದುಗೊಳಿಸಬೇಕು. ಅಗತ್ಯ ಸರಕುಗಳ ತಿದ್ದುಪಡಿ ಕಾಯ್ದೆ, ವಿದ್ಯುತ್ ತಿದ್ದುಪಡಿ ಕಾಯ್ದೆ ಕೈಬಿಡಬೇಕು. ಅಬಕಾರಿ ಶುಲ್ಕ ರದ್ದುಗೊಳಿಸಬೇಕು. ಕಾರ್ಮಿಕ ಕಾಯ್ದೆಗಳಿಗೆ ತಿದ್ದುಪಡಿಯನ್ನು ಕೂಡಲೇ ಹಿಂಪಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಾಯಿತು. ವಸ್ತುಗಳ ಬೆಲೆ ಏರಿಕೆ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಅಡುಗೆ ಅನಿಲ ಮತ್ತು ತೈಲ ಬೆಲೆ ಹೆಚ್ಚಳ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಇಂಗ್ಲೋ ಜಿಂದಾಬಾದ್ ಸಿಪಿಎಂಎಲ್ ರೆಡ್ ಸ್ಟಾರ್ ಜಿಂದಾಬಾದ್ ಬಡವರ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಸ್ವಾರ್ಥಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಬಡವರ ವಿರೋಧಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಬಡವರ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಬಡ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಇಂಧನ ತೈಲ ಹೆಚ್ಚಳ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡಿದ ಮೋದಿ ಸರ್ಕಾರಕ್ಕೆ. ಮಾನ್ಯ ಜಿಲ್ಲಾಧಿಕಾರಿ ರಾಯಚೂರು ಇವರ ಮುಖಾಂತರ ಈ ಒಂದು ಮನೆ ಪತ್ರವನ್ನು ಸಲ್ಲಿಸಲಾಗುತ್ತದೆ. ಮಾನ್ಯರೇ, ಕೇಂದ್ರ ಸರ್ಕಾರದ ಜನವಿರೋಧಿ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ದರ ಏರಿಕೆಯಿಂದ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಇದರಿಂದ ಜನಸಾಮಾನ್ಯರು ಬದುಕಲಾರದಂತಹ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಈಗಾಗಲೇ ಕೋವಿಡ್-19 ರ ದಾಳಿಯಿಂದಾಗಿ ಹೈರಾಣಾಗಿರುವ ಜನರ ಮೇಲೆ ತೈಲ ಬೆಲೆ ಏರಿಕೆಯು ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ. ಕೇಂದ್ರ ಸರ್ಕಾರದ ಇಂಧನ ದರ 300 ದಿನಗಳ ಅವಧಿಯಲ್ಲಿ 66 ಬಾರಿ ಏರಿಕೆಯಾಗಿದ್ದರೂ ಅಬಕಾರಿ ಶುಲ್ಕವನ್ನು ಇಳಿಸದೆ ಜನವಿರೋಧಿ ನೀತಿಯನ್ನು ಅನುಸರಿಸುವುದರ ಮೂಲಕ ಕಾರ್ಪೊರೇಟ್ಗಳ ಲಾಭಕ್ಕೆ ಪೂರಕವಾದ ಆಡಳಿತವನ್ನು ನಡೆಸುತ್ತಿದೆ. ಈಗಾಗಲೇ ಬ್ಯಾಂಕ್, ವಿಮೆ, ದೂರವಾಣಿ, ರಸ್ತೆ, ಶಿಕ್ಷಣ, ಆರೋಗ್ಯ, ಕೈಗಾರಿಕೆ ಸೇರಿದಂತೆ ಪ್ರಮುಖವಾಗಿ ಕೃಷಿ ರಂಗದ ಮೇಲೆ ಖಾಸಗೀಕರಣವನ್ನು ಜಾರಿಗೊಳಿಸುವುದರ ಮೂಲಕ ನಿರುದ್ಯೋಗ, ಹಸಿವು, ಬಡತನ, ಅಸಮಾನತೆ ಕಂದಕಗಳು ಜನರ ಬದುಕನ್ನೇ ದುಸ್ತಿರಗೊಳಿಸಿವೆ. ಪ್ರತಿಭಟನೆಯಲ್ಲಿ ತಾಲೂಕು ಕಾರ್ಯದರ್ಶಿ ರವಿದಾದ, ಶೇಖ್ ಹುಸೇನ್ ಬಾಷಾ, ಬದ್ರಿನಾಥ್, ಮಲ್ಲೇಶ್, ಭೀಮೇಶ್, ಬಸವರಾಜ್ ಯಾದವ್, ಖದೀರ್, ನಬಿ ಸಾಬ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದ್ದರು. ವಿಕಲಚೇತನರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರು ಸ್ವಾವಲಂಬಿಯಾಗಿ ಬದುಕಲು ಅವರಿಗೆ ತರಬೇತಿ ನೀಡಿ ಉದ್ಯೋಗ ನೀಡಲಾಗುತ್ತಿದೆ. ಮಾರ್ಚ್ 4 ನಿರುದ್ಯೋಗ ಯುವಕ ಯುವತಿಯರಿಗೆ ತರಬೇತಿ ಮತ್ತು ಉದ್ಯೋಗ ಆಯ್ಕೆ ಶಿಬಿರವನ್ನು ನಗರದ ಕನ್ನಡ ಭವನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಹಮ್ಮಿಕೊಂಡಿದೆ ಎಂದು ಎಪಿಡಿ ಸಂಸ್ಥೆಯ ನೇಮಕಾತಿ ಅಧಿಕಾರಿ ಮಂಜುನಾಥ್ ಲೋಕಾಪುರ್ ಹೇಳಿದರು. ವಿಕಲಚೇತನರನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಅವರು ಸ್ವಾವಲಂಬಿಯಾಗಿ ಬದುಕು, ಅವರಿಗೆ ತರಬೇತಿ ನೀಡಿ ಉದ್ಯೋಗ ನೀಡಲಾಗುತ್ತಿದೆ. ಮಾರ್ಚ್ 4 ನಿರುದ್ಯೋಗ ಯುವಕ ಯುವತಿಯರಿಗೆ ತರಬೇತಿ ಮತ್ತು ಉದ್ಯೋಗ ಆಯ್ಕೆ ಶಿಬಿರವನ್ನು ನಗರದ ಕನ್ನಡ ಭವನದಲ್ಲಿ ಬೆಳಿಗ್ಗೆ 10 ಗಂಟೆಗೆ ಹಮ್ಮಿಕೊಂಡಿದೆ ಎಂದು ಎಪಿಡಿ ಸಂಸ್ಥೆಯ ನೇಮಕಾತಿ ಅಧಿಕಾರಿ ಮಂಜುನಾಥ್ ಲೋಕಾಪುರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಎಪಿಡಿ ಸಂಸ್ಥೆ ಬೆಂಗಳೂರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮತ್ತು ತಾಲೂಕು ಪಂಚಾಯತ್ ವಿವಿಧ ಸೇವಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಿನ 18 ವರ್ಷ ಮೇಲ್ಪಟ್ಟ ಯುವಕ ಯುವತಿಯರಿಗೆ ಉದ್ಯೋಗ ಆಯ್ಕೆ ಮತ್ತು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದು, 10ನೇ ತರಗತಿ ಉತ್ತೀರ್ಣ ಹಾಗೂ ಅನುತ್ತೀರ್ಣವಾದ ವಿಕಲಚೇತನರು ಗುರುತಿನ ಚೀಟಿ, ವಿದ್ಯಾಭ್ಯಾಸ ದಾಖಲಾತಿಗಳು, 2 ಫೋಟೋ, ಆಧಾರ್ ಕಾರ್ಡ್ ಸಮೇತ ಪಾಲಕರನ್ನು ಕರೆದುಕೊಂಡು ಬರಬೇಕು ಎಂದರು. ಹೋಟೆಲ್ ಉದ್ದಿಮೆ, ಕಾಲ್ ಸೆಂಟರ್, ಬಿಪಿಒ, ಕಚೇರಿ ನಿರ್ವಹಣೆ, ಫಿಟ್ಟರ್, ಮೆಕ್ಯಾನಿಕ್, ಎಲೆಕ್ಟ್ರಾನಿಕ್, ಪುರುಷರಿಗೆ ತೋಟಗಾರಿಕೆ ತರಬೇತಿ, ಗಾರ್ಡನರ್, ಕೌಶಲ ತರಬೇತಿ, ವೃತ್ತಿಪರ ತರಬೇತಿ ಸೇರಿದಂತೆ ಇನ್ನಿತರ ತರಬೇತಿಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಲಚೇತನರು ಶಿಬಿರಕ್ಕೆ ಆಗಮಿಸಿ ಉದ್ಯೋಗ ತರಬೇತಿ ಪಡೆದು ಉದ್ಯೋಗ ಪಡೆದು ಸ್ವಾವಲಂಬಿ ಜೀವನ ಸಾಗಿಸಬೇಕೆಂದರು. ಇವತ್ತ ಬಡತನದಿಂದ
ಈ ಸಂದರ್ಭದಲ್ಲಿ ಎಂಆರ್ಡಬ್ಲ್ಯೂನ ಸಂಚಾಲಕ ಅಮರೇಶ್ ಇದ್ದರು. ಇಂಟರ್ಸಿಟಿ ರೈಲ್ವೆ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸೌತ್ ಸೆಂಟ್ರಲ್ ರೈಲ್ವೆ ಗುಂತಕಲ್ ವಿಭಾಗದ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ಇಂಟರ್ಸಿಟಿ ರೈಲ್ವೆ ಪ್ರಾರಂಭಿಸಬೇಕೆಂದು ಒತ್ತಾಯಿಸಿ ಜೈ ಕನ್ನಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸೌತ್ ಸೆಂಟ್ರಲ್ ರೈಲ್ವೆ ಗುಂತಕಲ್ ವಿಭಾಗದ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದರು. ಕೋವಿಡ್ 19 ಮಹಾಮಾರಿ ನಿಯಂತ್ರಣಕ್ಕೆ ದೇಶದಾದ್ಯಂತವಾಗಿ ಲಾಕ್ಡೌನ್ ಮಾಡಿ ಎಲ್ಲಾ ರೈಲುಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಹಂತ ಹಂತವಾಗಿ ಲಾಕ್ಡೌನ್ ಸಡಿಲಿಸಿ ಮಾಡುತ್ತಿದ್ದು ಕೇಂದ್ರ ಸರ್ಕಾರ ಎಲ್ಲಾ ರೈಲುಗಳನ್ನು ಓಡಾಡುವಂತೆ ಆದೇಶ ನೀಡಿದೆ. ಆದರೆ ಲೋಕಲ್ ಪ್ಯಾಸೆಂಜರ್ ರೈಲುಗಳನ್ನು ಓಡಿಸಲು ಅನುಮತಿ ನೀಡಬೇಕೆಂದು ಮನವಿ ಮಾಡಿದರು. ಈ ಭಾಗದ ಪ್ಯಾಸೆಂಜರ್ ರೈಲುಗಳಾದ ರಾಯಚೂರು ಗುಂತಕಲ್ ಹಾಗೂ ಗುಂತಕಲ್ ರಾಯಚೂರು, ರಾಯಚೂರು ಹೈದರಾಬಾದ್, ಹೈದರಾಬಾದ್ ರಾಯಚೂರು ಲೋಕಲ್ ಪ್ಯಾಸೆಂಜರ್ ಇಂಟರ್ಸಿಟಿ ರೈಲನ್ನು ಪ್ರಾರಂಭಿಸಬೇಕು. ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಮಹಾರಾಷ್ಟ್ರಕ್ಕೆ ಜಿಲ್ಲೆಯಿಂದ ಕೂಲಿ ಕೆಲಸ ಮಾಡಲು ಹೋಗಿ ಬರುತ್ತಾರೆ, ಅವರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ರೈಲುಗಳು ಓಡಾಡುತ್ತಿದ್ದು ಕೇವಲ ಮುಂಗಡ ಕಾಯ್ದಿರಿಸಿದವರು ಮಾತ್ರ ಪ್ರಯಾಣ ಮಾಡುತ್ತಿದ್ದಾರೆ. ದಿನನಿತ್ಯ ಓಡಾಡುವವರು ಕೂಲಿಕಾರರಿಗೆ, ಕಾರ್ಮಿಕರಿಗೆ ಹಾಗೂ ಬಡ ರೈತರಿಗೆ ಪ್ರಯಾಣ ಮಾಡಲು ಸಾಧ್ಯವಾಗುತ್ತಿಲ್ಲ. ಈ ಕೂಡಲೇ ಎಚ್ಚೆತ್ತುಕೊಂಡು ರೈಲುಗಳನ್ನು ಪ್ರಾರಂಭಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವೇದಿಕೆ ರಾಜ್ಯಾಧ್ಯಕ್ಷ ಎನ್ ಶರಣಪ್ಪ, ತಿಪ್ಪಣ್ಣ, ಆಂಜನೇಯ, ರಂಗಪ್ಪ, ವೀರೇಶ್, ಶಿವಯ್ಯ ಶೆಟ್ಟಿ, ಎಂಡಿ ಮಾಸೂಮ್ ಸೇರಿದಂತೆ ಅನೇಕರು ಇದ್ದರು. ಮಾನ್ವಿಯಲ್ಲಿ ಮೂರನೇ ಹಂತದ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಡಿಸಿ ಚಾಲನೆ. 2 ಲಕ್ಷಕ್ಕೂ ಅಧಿಕ ಜನರಿಗೆ ಲಸಿಕೆ ನೀಡುವ ಗುರಿ, ವೆಂಕಟೇಶ್ ಕುಮಾರ್. March 27 ಲೋಕ ಅದಾಲತ್, ರಾಜಿ ಸಂಧಾನ ಮೂಲಕ ಪ್ರಕರಣ ಇತ್ಯರ್ಥ, ಸದುಪಯೋಗ ಪಡೆಯಿರಿ, ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ. ಅಲ್ಪಸಂಖ್ಯಾತರ ರಾಜಕೀಯವಾಗಿ ತುಳಿಯಲು ಪ್ರಯತ್ನ, ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಇಂಧನ ಬೆಲೆ ಏರಿಕೆ ಖಂಡಿಸಿ ಸಿಪಿಐಎಂಎಲ್ ರೆಜಿಸ್ಟಾರ್ ಪಕ್ಷದಿಂದ ಪ್ರತಿಭಟನೆ. March 4 ವಿಕಲಚೇತನರಿಗೆ ಉದ್ಯೋಗ ಮೇಳ, ತರಬೇತಿ ಮತ್ತು ಉದ್ಯೋಗ ಒದಗಿಸಲು ಮೇಳ, ಮಂಜುನಾಥ್ ಲೋಕಾಪುರೆ. ಪ್ಯಾಸೆಂಜರ್ ರೈಲು ಸಂಚಾರ ಪ್ರಾರಂಭಕ್ಕೆ ಜೈ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ.
ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ಧೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್ ಕ್ಲಾತ್ ಬಜಾರ್ ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ ಮೊದಲನೇ ಮಹಡಿ ಉಮಾ ಹೋಟೆಲ್ ಕಾಂಪ್ಲೆಕ್ಸ್ ಸ್ಟೇಷನ್ ರೋಡ್ ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ನಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ಸದಾಶಿವ ನಗರ್ ಯರಮರಸ್ ಬೈಪಾಸ್ ರೋಡ್ ರಾಯಚೂರು. ಜೆಕೆ ಗಾರ್ಮೆಂಟ್ಸ್ ಟ್ರೆಡಿಷನಲ್ ಕ್ಲಾತ್ಸ್ ಫಾರ್ ಕಿಡ್ಸ್ ಗರ್ಲ್ಸ್ ವುಮೆನ್ ಅಂಡ್ ಮೆನ್ ಅಪೋಸಿಟ್ ಎಸ್ ಸಿ ಕೀರ್ತಿ ಕ್ಲಾತ್ ಬಜಾರ್ ಎಂಜಿ ರೋಡ್ ರಾಯಚೂರು. ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಚ್ಚ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಇಂದೇ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ SBI ಬ್ಯಾಂಕ್ ಸ್ಟೇಷನ್ ರೋಡ್ ರಾಯಚೂರು.